ಹಾಯ್ ಕರುನಾಡ ಜನತೆಗೆ ನಮಸ್ತೆ, ವೆಲ್ಕಮ್ ಟು ಆಲ್. ಇದು ನಿಮ್ಮ ರಾ ಫ್ಯಾಷನ್. ನಮ್ಮ ಚಾನಲ್ನ ಇದೆ ಫಸ್ಟ್ ಟೈಮ್ ನೋಡ್ತಿದ್ರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಈ ವಿಡಿಯೋದಲ್ಲಿ ಪವರ್ ಅಲ್ಗೆ ಮಿಷಿನ್ ಕಂಟ್ರೋಲ್ನ ಹೇಗೆ ಕಲಿಯೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಕೆಲವೊಂದು ಟೈಲರಿಂಗ್ ಬೇಕಾಗುವಂಥ ಕೆಲವೊಂದು ವಸ್ತುಗಳನ್ನು ಕೂಡ ತೋರಿಸ್ತಾ ಇದ್ದೀನಿ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಫಸ್ಟಿಗೆ ಮಿಷಿನ್ ಆನ್ ಮಾಡೋದ. ಈಗ ಥ್ರೆಡ್ ಏನು ಬೇಡ, ತೆಗ್ಬಿಡೋಣ. ಹೋದ ವೀಡಿಯೋದಲ್ಲಿ ನಾನು ಟೆನ್ಷನ್ ಹಾಕೋದನ್ನು ತೋರಿಸ್ಕೊಟ್ಟಿದ್ದೆ, ಮತ್ತು ನೀಡ್ಲು ಹಾಕೋದನ್ನು ತೋರಿಸ್ಕೊಟ್ಟಿದ್ದೆ, ಮತ್ತು ವೇಸ್ಟ್ ಕಾಟನ್ ಬಟ್ಟೆಲಿ ಮಾರ್ಕ್ ಮಾಡಿಕೊಂಡು ನೀಡ್ಲು ಕೂರಿಸೋದನ್ನು ತೋರಿಸ್ಕೊಟ್ಟಿದ್ದೆ. ಬನ್ನಿ, ಈಗ ಇನ್ನೊಂದು ಸರಿ ಅದನ್ನೇ ಇನ್ನೊಂದು ಸರಿ ತೋರಿಸ್ಕೊಡ್ತೀನಿ. ಈ ರೀತಿ ದಪ್ಪಕ್ಕಿರೋ ಕಾಟನ್ ಬಟ್ಟೆ ತೊಗೊಳ್ಳಿ, ಸ್ವಲ್ಪ ಲೆಂತ್ ಆಗಿರಲಿ. ಇದನ್ನು ಡಬಲ್ ಫೋಲ್ಡಲ್ಲಿ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ. ಮತ್ತು ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ, ಈ ರೀತಿ ಸ್ವಲ್ಪ ಸ್ವಲ್ಪ ದೂರಕ್ಕೆ ಈ ರೀತಿ ಮಾರ್ಕ್ಗಳನ್ನು ಹಾಕ್ಕೊಳ್ಳಿ. ಈ ರೀತಿ ದೂರ ದೂರಕ್ಕೆ ಮಾರ್ಕ್ ಹಾಕ್ಕೊಳ್ಳಿ. ಮತ್ತೀಗ ಥ್ರೆಡ್ಡು ಹಾಕಿಲ್ಲ, ಮತ್ತು ನಾನು ಬಾಬಿನ್ ಕೇಸು ಕೂಡ ಹಾಕಿಲ್ಲ, ಬರೀ ಟೆನ್ಷನ್ನು ಮತ್ತು ನೀಡ್ಲು ಮಾತ್ರ ಹಾಕಿದ್ದೀನಿ. ಈಗ ಈ ಮಾರ್ಕು ಕರೆಕ್ಟಾಗಿ ಈ ರೀತಿ ಡೌನ್ ಮಾಡಬೇಕು ನೀಡ್ಲು, ನಿಮಗೆ ನಿಧಾನಕ್ಕೆ ಈ ರೀತಿ. ಈ ರೀತಿ ನೋಡಿ, ಕರೆಕ್ಟ್ ಮಾರ್ಕ್ಗೆ ಈ ನೀಡ್ಲು ಡೌನ್ ಆಗಬೇಕು. ಈ ರೀತಿ ಮಾರ್ಕ್ ಕರೆಕ್ಟಾಗಿ ನೀಡ್ಲನ್ನು ಡೌನ್ ಮಾಡಬೇಕು ನೀವು. ಇದೇ ರೀತಿ ಎಲ್ಲ ಮಾರ್ಕ್ಗಳನ್ನು ಇದೇ ರೀತಿ ನೀಡ್ಲನ್ನು ಡೌನ್ ಮಾಡಬೇಕು ನೋಡಿ. ಈ ರೀತಿ ಮಾರ್ಕ್ಗೆ ನೀಡ್ಲನ್ನು ಡೌನ್ ಮಾಡ್ತಾ ಇರಬೇಕು. ನೀವು ಫ್ರೀ ಟೈಮಲ್ಲಿ ಇದ್ದಾಗ ಈ ರೀತಿ ಟ್ರೈ ಮಾಡಿ, ಒಂದು ಕಾಟನ್ ಬಟ್ಟೆ ತೊಗೊಂಡು ಡಬಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಹಾಕ್ಕೊಂಡು ಈ ರೀತಿ ನೀಡ್ಲನ್ನು ಕೂರಿಸಿ. ಈ ರೀತಿ ಇದನ್ನೇ ತಿರುಗಿಸ್ಕೊಂಡು ಈ ರೀತಿ ಮತ್ತೆ ಇದೇ ರೀತಿ ಟ್ರೈ ಮಾಡ್ತಾ ಇರಿ. ಈ ಮಾರ್ಕ್ಗಳನ್ನೆಲ್ಲ ನೀಟಾಗಿ ನೀವು ನೀಡ್ಲಲ್ಲಿ ಕೂರಿಸಿದ್ರಿ ಅಂದರೆ ನಿಮಗೆ ಒಂದು ಅರ್ಧ ಪರ್ಸೆಂಟ್ ಬಂತು ಅಂತ, ಕಂಟ್ರೋಲ್ಗೆ ಬಂದಿದೆ ಅಂತ ಅರ್ಥ. ನೋಡಿ, ಹೀಗೆ ಕರೆಕ್ಟಾಗಿ ನಿಧಾನಕ್ಕೆ ನೀಲು ಡೌನ್ ಮಾಡಬೇಕಾಗತ್ತೆ ಮಾರ್ಕ್ ಹತ್ರ. ಈ ರೀತಿ ಮಾಡಬೇಕಾಗತ್ತೆ. ಬರೋವರೆಗೂ ಬಿಡಬೇಡಿ, ಫ್ರೀ ಟೈಮಲ್ಲಿ ಇದ್ದಾಗೆಲ್ಲ ಈ ರೀತಿ ಟ್ರೈ ಮಾಡ್ತಾ ಇರಿ. ಇದೇ ರೀತಿ ಈ ಮಾರ್ಕ್ ಕೂರೋವರೆಗೂ ನೀವು ಇದೇ ರೀತಿ ಟ್ರೈ ಮಾಡ್ತಾ ಇರಬೇಕಾಗತ್ತೆ. ಈ ಮಾರ್ಕ್ ಕರೆಕ್ಟಾಗಿ ನಿಲ್ಲು ಡೌನ್ ಮಾಡಬೇಕು ನೀವು. ಮತ್ತು ಇದನ್ನೇ ಇನ್ನೊಂದು ಸೈಡ್ ತೊಗೊಳ್ಳಿ, ಈ ಸೈಡ್ ತೊಗೊಂಡು ಇದೇ ಕಾಟನ್ ಬಟ್ಟೆನ ಸ್ವಲ್ಪ ದಪ್ಪಕ್ಕಿರೋ ಬಟ್ಟೆ ತೊಗೊಳ್ಳಿ. ಹೊಲಿಬೇಕಿದ್ರೆ ಕೈಗೆ ಗ್ರಿಪ್ ಸಿಗಬೇಕು, ಇಟ್ಕೊಂಡು ನೀಟಾಗೆ ಹೊಲಿಯೋಕ್ಕೆ, ಆ ರೀತಿ ಅಂತ ತೊಗೊಳ್ಳಿ ಬಟ್ಟೆನ. ಇದಕ್ಕೇನು ಮಾಡಿ, ಈ ಸೈಡು ದೂರ ದೂರ ಮಾರ್ಕ್ ಹಾಕಿದ್ರಲ್ವ, ಈ ಸೈಡಲ್ಲಿ ಹತ್ತತ್ರ ಮಾರ್ಕ್ ಹಾಕೋಳನ್ನು ಹಾಕ್ಕೊಳ್ಳಿ. ಈ ರೀತಿ ಹತ್ತತ್ರ ಮಾರ್ಕ್ಗಳನ್ನ ಹಾಕ್ಕೋಬೇಕು ಈ ರೀತಿ. ಈ ರೀತಿ ಹತ್ತತ್ರ ಮಾರ್ಕ್ಗಳನ್ನ ಹಾಕ್ಕೊಂಡು ಇದನ್ನು ಇದೇ ರೀತಿ ನೀಡ್ಲು ಡೌನ್ ಮಾಡಬೇಕು. ಪ್ರತಿ ಮಾರ್ಕಲ್ಲೂ ನೀಡ್ಲು ಡೌನ್ ಆಗಬೇಕು ಈ ರೀತಿ. ಈ ರೀತಿ ಡೌನ್ ಆಗಬೇಕು, ನೋಡ್ಕೊಳ್ಳಿ ಒಂದ್ಸರಿ. ಹೋದ ವೀಡಿಯೋದಲ್ಲಿ ತೋರಿಸಿದ್ದೆ, ಆದರೆ ಸ್ವಲ್ಪ ಅದು ನೀಟಾಗಿ ಕಾಣಿಸ್ತಿರ್ಲಿಲ್ಲ, ಹಾಗಾಗಿ ಈ ವಿಡಿಯೋದಲ್ಲೂ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ ಇದನ್ನು. ಈ ರೀತಿ ಪ್ರತಿ ಮಾರ್ಕಲ್ಲೂ ಈ ರೀತಿ ನೀಡ್ಲು ಡೌನ್ ಆಗಬೇಕು. ಇದನ್ನು ಅಷ್ಟೇ ಫ್ರೀ ಟೈಮ್ ಇದ್ದಾಗ ಟ್ರೈ ಮಾಡಿ, ಇದನ್ನು ಎಷ್ಟು ಬೇಗ ಕಲಿತಾರೋ ಅಷ್ಟು ಬೇಗ ಕಂಟ್ರೋಲ್ ಬಂತು ಅಂತ ಅರ್ಥ ನಿಮಗೆ. ಫಸ್ಟ್ ಟೈಮ್ ಸ್ವಲ್ಪ ಕಂಟ್ರೋಲ್ ಬರೋವರೆಗೂ ಸ್ವಲ್ಪ ಕಷ್ಟ ಅನಿಸುತ್ತೆ, ಆಮೇಲೆ ಕಂಟ್ರೋಲ್ ಬಂದಮೇಲೆ ನಿಮಗೆ ಈಸಿ ಅನಿಸುತ್ತೆ. ಒಂದೊಂದು ಮಾರ್ಕ್ಗಳು ಹಿಂಗೆ ನೀವು ಸ್ಟಿಚ್ ಮಾಡ್ಬೇಕಾದ ರೀತಿ ಮಿಸ್ ಆಗ್ಬಿಡುತ್ತೆ, ಈ ರೀತಿ ಮಿಸ್ ಆಗ್ಬಿಡ್ತವೆ. ಪರವಾಗಿಲ್ಲ, ಬಿಡಬೇಡಿ, ಟ್ರೈ ಮಾಡಿ ಈ ರೀತಿ. ಫಸ್ಟಿಗೆ ಕೂರ್ಸೋಕ್ಕಾಗಲ್ಲ ಸ್ವಲ್ಪ, ಫಸ್ಟಿಗೆ ಮಿಷಿನ್ ತುಂಬ ರನ್ ಆಗ್ಬಿಡುತ್ತೆ ಫಾಸ್ಟಾಗಿ. ನಿಧಾನಕ್ಕೆ ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಧಾನಕ್ಕೆ ಈ ರೀತಿ ಒಂದು ಒಂದು ನೀಡಲೇ ಬಿದ್ದರೂ ಪರವಾಗಿಲ್ಲ, ಇರ್ತು ಒಂದೊಂದು ನೀಡಲೇ ಡೌನ್ ಆದರೂ ಪರವಾಗಿಲ್ಲ.
ಟ್ರೈ ಮಾಡಿ. ಇದೇ ರೀತಿ ಇದು ಮಾರ್ಕ್ ಕೂರವರೆಗೂ ಬಿಡಬೇಡಿ, ಟ್ರೈ ಮಾಡ್ತಾನೆ ಇರಿ. ಈ ಸೈಡು ದೂರ ದೂರ ಮಾರ್ಕ್ ಹಾಕೊಂಡಿದ್ದೀರಲ್ವ, ಇದನ್ನು ಅದೇ ರೀತಿ ನೀಡಲು ಡೌನ್ ಆಗಬೇಕು. ಪ್ರತಿ ಮಾರ್ಕಲ್ಲೂ ನೀಡಲು ಡೌನ್ ಆಗಬೇಕು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಬರಲ್ಲ, ಆಮೇಲೆ ಆಮೇಲೆ ಬರ ಕಂಟ್ರೋಲ್ ನಿಧಾನಕ್ಕೆ ತೊಗೊಂಡಂಗೆ ಮಾರ್ಕ್ ಕೂರುತ್ತೆ, ನೀಡಲು ಡೌನ್ ಆಗ್ತಾ ಹೋಗ್ತವೆ ಎಲ್ಲ ಮಾರ್ಕಲ್ಲೂ. ಈ ಸೈಡು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಮಾರ್ಕ್ ಮಾಡ್ಕೊಂಡಿದ್ರಲ್ಲ ಅಂದರೆ ಹತ್ತತ್ರಕ್ಕೆ, ಅದಕ್ಕೂ ಪ್ರತಿ ಮಾರ್ಕಲ್ಲೂ ನೀಡಲು ಡೌನ್ ಆಗ್ತಾ ಇರಬೇಕು. ಫಸ್ಟ್ ಟೈಮ್ ಸ್ವಲ್ಪ ಕಷ್ಟ ಅನಿಸುತ್ತೆ, ಆಮೇಲೆ ನಿಮಗೇ ಈಸಿ ಅಂತ ಅನಿಸುತ್ತೆ ಕಲಿತ ಮೇಲೆ. ಪ್ರತಿ ಮಾರ್ಕಲ್ಲೂ ನಿಧಾನಕ್ಕೆ ಡೌನ್ ಮಾಡಿ ಈ ಥರ ಇದೆ. ಒಂದೊಂದು ನೀಡಲೆ ಬಿದ್ದರೂ ಪರವಾಗಿಲ್ಲ, ಈ ರೀತಿ ಒಂದೊಂದು ನೀಡಲೆ ಡೌನ್ ಆಗ್ತಾ ಇದ್ರೂ ಪರವಾಗಿಲ್ಲ. ಈ ರೀತಿ ಪ್ರತಿ ಮಾರ್ಕಲ್ಲೂ ಈ ರೀತಿ ನೀಡಲನ್ನ ಡೌನ್ ಮಾಡ್ತಾ ಬನ್ನಿ. ಈ ರೀತಿ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಇದೇ ರೀತಿ ಕಾಟನ್ದು ಸ್ವಲ್ಪ ದಪ್ಪ ಇರೋ ಬಟ್ಟೆ ತಗೊಳ್ಳಿ. ಈ ರೀತಿ ಇದನ್ನು ಇದೇ ರೀತಿ ಡಬಲ್ ಫೋಲ್ಡಲ್ಲಿ ಫೋಲ್ಡ್ ಮಾಡಿಕೊಂಡು ಇದರಲ್ಲಿ ಮಾಡಿದ್ರಲ್ಲ, ಒಂದು ಸೈಡ್ ದೂರಕ್ಕೆ ದೂರಕ್ಕೆ ಮಾರ್ಕ್ ಹಾಕಿದ್ರಿ, ಈ ಸೈಡಲ್ಲಿ ಹತ್ತು ಹತ್ರಕ್ಕೆ ಮಾರ್ಕ್ ಹಾಕಿದ್ದಾರಲ್ಲ, ಇದೆರಡೂ ಒಂದೇ ಬಟ್ಟೆಯಲ್ಲಿ ಹಾಕ್ಕೊಳ್ಳಿ. ಒಂದು ದೂರಕ್ಕೆ ಹಾಕ್ಕೊಳ್ಳಿ, ಇನ್ನೊಂದು ಹತ್ರಕ್ಕೇ ಹಾಕ್ಕೊಳ್ಳಿ. ಈ ರೀತಿ ಮಾರ್ಕ್ನ ಒಂದು ದೂರ, ಒಂದು ಹತ್ತಿರ, ಮತ್ತು ದೂರಕ್ಕೆ ಹಾಕ್ಕೊಳ್ಳಿ. ಇಷ್ಟೊಂದು ಇಷ್ಟು ಗ್ಯಾಪ್ ಇದೆ, ನೆಕ್ಸ್ಟ್ ಮಾರ್ಕು ಹತ್ರದಾಗಿರಲಿ, ಇಷ್ಟು ಹತ್ರದಲ್ಲಿ ಬರಲಿ ಮಾರ್ಕು. ಮತ್ತು ನೆಕ್ಸ್ಟ್ ಇದು ಸ್ವಲ್ಪ ಲೆಂತ್ ಆಗಿರೋ ಬಟ್ಟೆ ತಗೊಳ್ಳಿ. ಇವಾಗ ಇದೇ ಮಾರ್ಕು ಕೂಡಿಸ್ಬೇಕು. ಈ ಮಾರ್ಕಿಗೆ ಕೂತಾದ್ಮೇಲೆ ನೆಕ್ಸ್ಟ್ ಮಾರ್ಕು ಇಷ್ಟೇ ಇದರಲ್ಲಿ ನಿಧಾನ ಕೂರಿಸ್ಬೇಕು. ಈ ರೀತಿ ರೀತಿ ಮಾರ್ಕ್ ಕರೆಕ್ಟಾಗಿ ಕೂರಿಸ್ಬೇಕು. ಈ ರೀತಿ ಕರೆಕ್ಟಾಗಿ ಮಾರ್ಕ್ಗಳನ್ನ ನೀವು ಕೂರಿಸಿದ್ರಿ ಅಂದರೆ ಬಂದಿದೆ ನಿಮಗೆ ಕಂಟ್ರೋಲ್, ನಿಮಗೆ ಕಂಟ್ರೋಲ್ ಸಿಕ್ಕಿದೆ ಅಂತ ಅರ್ಥ. ಈ ರೀತಿ ನೋಡಿ ನೋಡಿ, ಈ ರೀತಿ ಪ್ರತಿ ಮಾರ್ಕ್ಗಳನ್ನೂ ನೀವು ಕೂರಿಸಿದ್ರೆ, ಇದರಲ್ಲಿ ಹತ್ತತ್ರ ಮಾರ್ಕ್ಗಳು ಮತ್ತು ಈ ಕಡೆ ದೂರ ದೂರ ಮಾರ್ಕು ಮತ್ತು ಈ ಕಡೆ ಹತ್ತಿರ ದೂರ ಇರೋ ಮಾರ್ಕ್ಗಳನ್ನೆಲ್ಲ ಕೂರಿಸಿದ್ರೆ ಅಂದರೆ ನಿಮಗೆ ಕಂಟ್ರೋಲ್ ಬಂದಿದೆ 100% ಅಂತ ಅರ್ಥ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತು ಮುಂದಿನ ಭಾಗನ ತೋರಿಸ್ತೀನಿ. ಮತ್ತು ಇದಕ್ಕೆ ನೋಡಿ, ಇದು ದಾರ ಟ್ರಿಮ್ ಮಾಡೋದು, ಇದು ಟ್ರಿಮ್ಮರ್ ಅಂತಾರೆ ಇದಕ್ಕೆ, ಮಾಮೂಲಿ ಇದು ಮೆಜರ್ಮೆಂಟ್ ಟೇಪ್ ಇದು, ಮತ್ತು ಇದು ಮಾರ್ಕಿಂಗ್ ಚಾಕ್ ಅಂತಾರೆ ಇದಕ್ಕೆ, ಇದು ಸೀಸರ್ ಅಂತಾರೆ ಕತ್ತರಿಗೆ ಸೀಸರ್ ಅಂತಾರೆ, ಓಕೆನಾ. ಮತ್ತು ಥ್ರೆಡ್ಗೆ ದಾರ ಅಂತಾರೆ ಕನ್ನಡದಲ್ಲಿ, ಥ್ರೆಡ್ಗೆ ದಾರ ಅಂತಾರೆ. ಇಷ್ಟು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಇನ್ನೇನಾದರೂ ಡೌಟ್ಗಳಿದ್ರೆ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ ಕೇಳಬಹುದು. ಮತ್ತು ನಮ್ಮ ವಿಡಿಯೋ ಜನರಿಗೆ ಯೂಸ್ಫುಲ್ ಅನಿಸಿದ್ರೆ ಮರೀತೀರ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಜೈ ಹಿಂದ್.